ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಅರಣ್ಯಕಾಂಡದಲ್ಲಿ 1ನೇ ಅಧ್ಯಾಯ, ಅರಣ್ಯಕಾಂಡ 1ನೇ ಅಧ್ಯಾಯ 47-54 ತನಕ, 47-54 ತನಕ. ಆದರೆ ಅವರೊಡನೆ ಲೇವಿ ಕುಲದ ಕುಟುಂಬಗಳು ಲೆಕ್ಕಿಸಲ್ಪಡಲಿಲ್ಲ, ಯಾಕಂದರೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರನ್ನು ಎಣಿಸುವಾಗ ಲೇವಿಯರನ್ನು ಎಣಿಸಬಾರದು. ಆಜ್ಞಾಶಾಸನಗಳಿರುವ ಗುಡಾರವನ್ನು, ಅದರ ಸಾಮಾನು, ಉಪಕರಣ ಇವುಗಳನ್ನು ನೋಡಿಕೊಳ್ಳುವುದಕ್ಕೆ ಅವರನ್ನು ನೇಮಿಸಬೇಕು. ಅವರು ಆ ಗುಡಾರವನ್ನು, ಅದರ ಸಾಮಾನನ್ನು ಹೋರುವುದಕ್ಕೆ ಇರಬೇಕು, ಮತ್ತು ಅವರು ಅದರ ಸೇವೆಯನ್ನು ಮಾಡುವವರಾಗಿ ಅದರ ಸುತ್ತಲೂ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಹೊರಡುವಾಗ ಆ ಗುಡಾರವನ್ನು ಲೇವಿಯರೇ ಬಿಚ್ಚಬೇಕು, ಇಳಿಯುವಾಗ ಲೇವಿಯರೇ ಅದನ್ನು ಹಾಕಬೇಕು. ಇತರರು ಹತ್ತಿರಕ್ಕೆ ಬಂದರೆ ಅವರಿಗೆ ಮರಣ ಶಿಕ್ಷೆಯಾಗಬೇಕು. ಇಸ್ರಾಯೇಲರೆಲ್ಲರ ಆಯಾ ಸೈನ್ಯಗಳು ತಮ್ಮ ಡೇರೆಗಳನ್ನು ತಮ್ಮ ತಮ್ಮ ದಂಡಿನ ಧ್ವಜದ ಹತ್ತಿರ ಹಾಕಿಕೊಳ್ಳಬೇಕು. ಲೇವಿಯರು ಮಾತ್ರ ತಮ್ಮ ಡೇರೆಗಳನ್ನು ದೇವದರ್ಶನದ ಗುಡಾರದ ಸುತ್ತಲೂ ಹಾಕಿಕೊಳ್ಳಬೇಕು. ಹೀಗಾದರೆ ಯೆಹೋವನ ಕೋಪವು ಇಸ್ರಾಯೇಲರ ಮೇಲೆ ಉಂಟಾಗುವುದಕ್ಕೆ ಆಸ್ಪದವಿರುವುದಿಲ್ಲ. ಲೇವಿಯರು ದೇವದರ್ಶನದ ಗುಡಾರವನ್ನು ಕಾಯುವರಾಗಿರಬೇಕು. ಯೆಹೋವನ ಮೋಶೆಗೆ ಆಜ್ಞಾಪಿಸದಂತೆ ಇಸ್ರಾಯೇಲರು ನಡೆದರು. ಆಮೇ ಕೊನೆಯ ಮಾತೇನು ಹೇಳುತ್ತೆ? 54ನೇ ವಚನ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ನಡೆದರು ಅಂತ ಇದೆ. ಅಂದರೆ ಏನದರ ಅರ್ಥ? ದೇವರು ನೇಮಿಸಿದ ಹಾಗೆ, ದೇವರ ವಾಕ್ಯ ಹೇಳುವ ಹಾಗೆ ನಾವು ಜೀವಿಸುವರಾಗಬೇಕು. ಆಗ ಏನಾಗುತ್ತೆ? ದೇವರ ಒಂದು ಕೃಪೆ, ದೇವರ ಒಂದು ಸಾನ್ನಿಧ್ಯ ನಮ್ಮ ಜೊತೆ ಇರುತ್ತೆ. ಸೊ ಇವತ್ತಿನ ಅಂಶ ಏನಂದ್ರೆ, ಲೇವಿಯ ಕುಲವನ್ನ ಎಣಿಸಬಾರದೆಂಬುದಾಗಿ. ಲೇವಿಯ ಕುಲ ಎಷ್ಟು ಕುಲಗಳಿದೆ ಅಂತ ಹೇಳಿದೆ? 12 ಕುಲಗಳಿದೆ. ಏನು ಈ ಕುಲಗಳು? ಬೈಬಲಲ್ಲಿ ಕೂಡ ಕುಲಗಳಿದೆಯಾ ಅಂದ್ರೆ, ಈಗಿನ ಕುಲಗಳಿಗೂ ಆಗಿರುವಂಥ ಕುಲಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಏನಂದ್ರೆ, ನಮ್ದು ದೊಡ್ಡ ಕುಲ, ನಿಮ್ದು ಚಿಕ್ಕ ಕುಲ ಅಂತ ಹೇಳಿ ಎಲ್ಲ ತಾರತಮ್ಯಗಳಿದೆ. ಆದ್ರೆ ಬೈಬಲಲ್ಲಿ ಆ ಕಾಲದಲ್ಲಿ ಈ ತರ ಕುಲಗಳ ಭೇದ ಏನಿರಲಿಲ್ಲ. ಅಂದ್ರೆ ವಂಶಾವಳಿಗಳಷ್ಟೇನೆ. 12 ಮಕ್ಕಳು ಯಾಕೋಬನಿಗೆ, 12 ಮಕ್ಕಳಿಂದ 12 ವಂಶಾವಳಿಗಳು ಬಂತು. ಆ ವಂಶಾವಳಿಗಳನ್ನ ಕುಲಗಳು ಎಂಬುದಾಗಿ ಕರಿತೀವಿ ಅಷ್ಟೇ. ಆದರೆ ಈ ಕಾಲದ ಕುಲದ ಅರ್ಥನೇ ಬೇರೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಕಿಟಕಿಗಳನ್ನಾಗಿ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಈ 12 ಕುಲಗಳಲ್ಲಿ ಒಂದು ಕುಲ, ಅದು ಲೇವಿಯ ಕುಲ. ಆ ಲೇವಿಯ ಕುಲವನ್ನ ಎಣಿಸಬಾರದು ಅಂತಾನೆ ದೇವರು ಆಜ್ಞಾಪಿಸಿದ್ದಾರೆ. ಅಲ್ಲೂಯ, ಲೇವಿಯ ಕುಲವನ್ನ ಎಣಿಸಬಾರದು. ಯಾಕೆ ಎಣಿಸಬಾರದು? ಈಗ ಕಳೆದ ವಾರದಲ್ಲಿ ನಾವು ನೋಡ್ಕೊಂಡ್ವಿ ದೇವರ ವಾಕ್ಯ, ಅರಣ್ಯಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 11 ಕುಲಗಳಿಂದ 20 ವರ್ಷದ ಮೇಲ್ಪಟ್ಟವರನ್ನ ನೀನು ಎಣಿಸಬೇಕು, ಅವರು ಯುದ್ಧ ಮಾಡುವರಾಗಿರಬೇಕು ಎಂಬುದಾಗಿ, ಯುದ್ಧಕ್ಕೆ ಹೋಗುವವರು ಎಂಬುದಾಗಿ ನಾವು ನೋಡಿದ್ವಿ. ಸೊ ಎಲ್ಲ ಸುಮಾರು ಎಷ್ಟು ಜನ ಬಂದರು? 603,550 ಜನರು ಆ ಸೈನಿಕರ ಸಂಖ್ಯೆ. ಆದರೆ ಈಗ ಕೆಳಗಡೆ ನಾವು ನೋಡ್ತಾ 47 ನೋಡ್ತಾ ಇರೋದೇನೆಂದ್ರೆ, ಲೇವಿ ಕುಲವನ್ನು ಎಣಿಸಬಾರದು ಎಂಬುದಾಗಿ. 12 ಕುಲಗಳಲ್ಲಿ ಲೇವಿಯ ಕುಲ ಬಂದು ಅದು ದೇವರಿಗೋಸ್ಕರ ಪ್ರತ್ಯೇಕವಾಗಿರಬೇಕು ಎಂಬುದಾಗಿ. ಅಲ್ಲೂಯ, 11 ಕುಲದವರು ಯುದ್ಧಕ್ಕೆ ಹೋಗುವವರಾಗಿರಬೇಕು, ದೇಶವನ್ನ ಬೇರೆ ದೇಶಗಳಿಂದ ರಕ್ಷಣೆ ಮಾಡುವರಾಗಬೇಕು. ಆದರೆ ಈ ಒಂದು ಕುಲ ಇದೆಯಲ್ಲ, ಲೇವಿ ಕುಲ, ಈ ಕುಲ ಇಸ್ರಾಯೇಲ್ ಜನರನ್ನ ಕಾಯುವಂಥದ್ದು. ಯಾರಿಂದ? ದೇವರ ಕೋಪದಿಂದ. ಆಮೇ ಅಂದ್ರೆ ಈ ಇಸ್ರಾಯೇಲ್ ಜನರು ದೇವರನ್ನ ಯಾವ ರೀತಿ ಆರಾಧಿಸಬೇಕು, ಯಾವ ರೀತಿ ದೇವರ ಜೊತೆ ಇರಬೇಕು, ಯಾವ ರೀತಿ ದೇವರಲ್ಲಿ ಇರಬೇಕು ಅನ್ನೋದನ್ನ ಹೇಳಿಕೊಡುವಂತ ಜವಾಬ್ದಾರಿ ಲೇವಿಯರಿಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ.
ಮೋಶೆ ಆರೋನ ಈ ಲೇವಿಯ ಕುಲದಿಂದ ಬಂದವರು. ಸೊ ಈ ಲೇವಿಯ ಕುಲದಿಂದ ಬಂದಂತಹ ಆರೋನನೇ ಮಹಾಯಾಜಕನಾಗಿ ಆರಿಸಲ್ಪಟ್ಟ ಎಂಬುದಾಗಿ ನಮಗೆ ಗೊತ್ತು. ಮಹಾಯಾಜಕನಾದ ಆರೋನನ ಮೂಲಕ ಆರೋನನಿಗೆ 4 ಜನ ಮಕ್ಕಳು. ಆ 4 ಜನಗಳು ಕೂಡ ಯಾಜಕರಾಗಿ ಸೇವೆ ಮಾಡಿದರು. ಅವ್ರ ನಂತರ ಅವ್ರ ಮಕ್ಕಳು ಅಂತ ಹೇಳಿ ಲೇವಿಯ ಕುಲದವರೇ ಯಾಜಕರ ಕೆಲಸವನ್ನು ಮಾಡಿದ್ರು. ಅಲ್ಲೂಯ. ಸೊ ಯಾಕೆ ಲೇವಿಯ ಕುಲವನ್ನು ಎಣಿಸಬಾರ್ದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದೇವರು ಬೇರೆ ಕುಲದವರನ್ನು ಯುದ್ಧಕ್ಕಾಗಿ ಬಳಸೋದಕ್ಕೆ ಆರಿಸ್ಕೊಂಡ್ರೆ ಈ ಲೇವಿ ಕುಲ ದೇವ ದರ್ಶನ ಗುಡಾರವನ್ನು ನೋಡಿಕೊಳ್ಳುವಂಥ ಕೆಲಸವಾಗಿದೆ. ಅಲ್ಲೂಯ. ಯಾವ ಕೆಲಸ? ದೇವ ದರ್ಶನ ಗುಡಾರ ಅಂತ ಹೇಳಿ. ಏನು ದೇವದರ್ಶನ ಗುಡಾರ ಅಂದರೆ, ಈಗ ಚರ್ಚ್ ಕಟ್ಟಡ ಇದೆಯಲ್ಲ, ಆ ರೀತಿ ಮೋಶೆಯ ಕಾಲದಲ್ಲಿ ದೇವರು ಆಜ್ಞಾಪಿಸಿರ್ತಾರೆ, ನೀವು ನನಗೋಸ್ಕರ ಒಂದು ಗುಡಾರವನ್ನು ಕಟ್ಟಬೇಕು ಅಂತ. ಇಸ್ರಾಯೇಲರು ಐಗುಪ್ತದಿಂದ ಹೊರಗಡೆ ಬಂದ ಮೇಲೆ 40 ವರ್ಷಗಳು ಅವರು ಅರಣ್ಯದಲ್ಲಿ ನಡ್ಕೊಂಡು ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಈಗ 40 ವರ್ಷ ನಡ್ಕೊಂಡು ಅವರು ಬರ್ತಾ ಇದ್ರು ಕಾನಾನ್ ದೇಶದ ಕಡೆಗೆ. ಈಗ ಅವ್ರ ಮಧ್ಯದಲ್ಲಿ ದೇವರ ಆಲಯ ಕಟ್ಟಬೇಕು ಅಂದರೆ ಹೇಗೆ ಕಟ್ಟಬೇಕು? ಈ ಥರ ಕಲ್ಲು ಬಂಡೆಗಳಿಂದ, ಮಣ್ಣಿಂದ, ಇಟ್ಟಿಗೆಯಿಂದ ನಾವು ಕಟ್ಟಕ್ಕಾಗೋದಿಲ್ಲ. ಯಾಕಂದರೆ ಅದನ್ನು ಕಿತ್ತು ಮತ್ತೆ ಬೇರೆ ಕಡೆ ಹೋಗಬೇಕು ಅಂದಾಗ ತಗೊಂಡೋಗೋದು ಕಷ್ಟ ಅಂತ ಹೇಳಿ ಡೇರೆಯನ್ನು ಕಟ್ತಾ ಇದ್ರು. ಅದನ್ನೇ ದೇವದರ್ಶನ ಗುಡಾರ ಅಂತ ಕರೀತು. ಸೊ ಅವರು ಎಲ್ಲೆಲ್ಲಿ ಉಳ್ಕೊಳ್ತಾರೋ ಅಲ್ಲೆಲ್ಲ ಗುಡಾರಗಳು ಹಾಕೊಂಡು ಉಳ್ಕೊಳ್ತಾ ಇದ್ರು. ಅದೇ ಪ್ರಕಾರ ಅವರ ಮಧ್ಯದಲ್ಲಿ ಹೆಚ್ಚು ಕಮ್ಮಿ 30 ಲಕ್ಷ ಜನಕ್ಕಿಂತ ಹೆಚ್ಚು ಜನರು ಐಗುಪ್ತವನ್ನು ಬಿಟ್ಟು ಬಂದಿದ್ದು ಇಸ್ರಾಯೇಲರು. ಸೊ ಅವರೆಲ್ಲರೂ ಕೂಡ ಅವರವ್ರ ಕುಟುಂಬಗಳಾಗಿ ಡೇರೆಗಳು ಹಾಕೊಳ್ತಾ ಇದ್ರು ಸುತ್ತಲೂ, ಮಧ್ಯದಲ್ಲಿ ಆ ದೇವದರ್ಶನ ಗುಡಾರವನ್ನು ಕಟ್ತಾ ಇದ್ರು. ಅಲ್ಲೂಯ. ಸೊ ಆ ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಮತ್ತೆ ಹೊರಾಂಗಣ ಅಂದ್ರೆ ಪ್ರಾರ್ಥನಾ ಅಂಗಣ ಎಂಬುದಾಗಿ ಇತ್ತು. ಈಗ ಅದರಲ್ಲಿ 7 ತರದ ವಸ್ತುಗಳಿತ್ತು ಎಂಬುದಾಗಿ ಕೂಡ ನಾವು ನೋಡಿದ್ವಿ. ಏನೇನಿತ್ತು ಆ ಒಂದು ದೇವದರ್ಶನ ಗುಡಾರದಲ್ಲಿ ಅಂತ ಹೇಳಿದ್ರೆ, ಮಂಜೂಷ ಪೆಟ್ಟಿಗೆ ಇತ್ತು. ಆ ಮಂಜೂಷ ಪೆಟ್ಟಿಗೆಯಲ್ಲಿ 3 ವಸ್ತುಗಳಿತ್ತು. ಆ 2 ದೇವರ ವಾಕ್ಯದ ಹಲಿಗೆಗಳು, ದಶಾಗ್ನಿಗಳಿರುವಂಥ 2 ಕಲ್ಲಿನ ಹಲಿಗೆಗಳಿತ್ತು. ಅದಾದಮೇಲೆ ಆರೋನಿನ ಚಿಗುರಿದ ಕೋಲಿತ್ತು. ಅದಾದಮೇಲೆ ಅದರಲ್ಲಿ ಮನ್ನ ತುಂಬಿದ ಒಂದು ಪಾತ್ರೆ ಇತ್ತು ಎಂಬುದಾಗಿ ನೋಡ್ತೀವಿ. ಸೊ ಅದೊಂದೇ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಿದ್ದು. ಪರಿಶುದ್ಧ ಸ್ಥಳದಲ್ಲಿ ಏನೇನು ಇಟ್ಟಿದ್ರು ಅಂತ ಹೇಳಿದ್ರೆ, ಧೂಪವೇದಿ ಇತ್ತು. ಆ ಧೂಪವೇದಿ ಮಹಾಪರಿಶುದ್ಧ ಸ್ಥಳದ ಮುಂದುಗಡೆ ಇತ್ತು ಎಂಬುದಾಗಿ ನೋಡ್ತೀವಿ. ಆಮೇಲೆ ಎಡಗಡೆ 12 ಕುಲಗಳಿಗೆ ಒಂದೊಂದು ರೊಟ್ಟಿಯಂತೆ 12 ರೊಟ್ಟಿಗಳು ಇಡೋದಕ್ಕೆ ಚಿನ್ನದ ಮೇಜಿತ್ತು. ಬಲಗಡೆ ನಾವು ನೋಡುವಾಗ ದೀಪಸ್ತಂಭವಿತ್ತು. 7 ದೀಪಗಳು ಇರುವಂಥ ಒಂದು ದೀಪಸ್ತಂಭ ಇತ್ತು ಎಂಬುದಾಗಿ ನೋಡ್ತೇವೆ. ಈ 3 ಪರಿಶುದ್ಧ ಸ್ಥಳದಲ್ಲಿ ಇತ್ತು. ಹೊರಗಡೆ ಏನಿತ್ತು, ಹೊರಾಂಗಣದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕೈ ತೊಳೆಯುವಂಥ ಒಂದು ತಾಮ್ರದ ಪಾತ್ರೆ ಇತ್ತು, ದೊಡ್ಡ ಪಾತ್ರೆ. ಅದಾದಮೇಲೆ ಯಜ್ಞ ಬಲಿ ಸಮರ್ಪಣೆ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಬಲಿಪೀಠ ಇತ್ತು, ಯಜ್ಞವೇದಿ. ಇವೆಲ್ಲವೂ ಕೂಡ ಆ ದೇವದರ್ಶನ ಗುಡಾರದಲ್ಲಿ ಇರಬೇಕು ಅಂತ ದೇವರು ಹೇಳಿದ್ದು. ಅದೇ ಪ್ರಕಾರ ಎಲ್ಲವನ್ನ ನೇಮಿಸಿ, ಅಷ್ಟೇ ಅಲ್ಲದೆ ಆ ಗುಡಾರ ಹಾಕಲಿಕ್ಕೆ ಬೇಕಾಗಿರುವಂತಹ ಬಟ್ಟೆಗಳು, ಬೇರೆ ಬೇರೆ ರೀತಿಯ ಬಟ್ಟೆಗಳು, ಹಗ್ಗಗಳು, ದಾರಗಳು, ಮೊಳೆಗಳು, ಸುತ್ತಿಗೆಗಳು, ಸಲಕಿಗಳು, ಜಾಲರಿ, ಪ್ರತಿಯೊಂದು ಕೂಡ ಅಲ್ಲಿ ಏನೆಲ್ಲ ಆ ಒಂದು ದೇವದರ್ಶನ ಗುಡಾರದಲ್ಲಿ ಅವಶ್ಯಕತೆಗಳು ಇದೆಯೋ ಅವೆಲ್ಲವನ್ನು ಯಾರು ಮುಟ್ಟಬೇಕು? ಕೇವಲ ಲೇವಿಯರು ಮಾತ್ರ ಮುಟ್ಟಬೇಕು. ಲೇವಿಯರು ಮಾತ್ರ ಆ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ರು. ಈಗ ನಾವು ಒಂದು ಕಡೆ ಅವರು ಉಳ್ಕೊತಾರಂದ್ರೆ ಅಲ್ಲಿ ಆ ದೇವದರ್ಶನ ಗುಡಾರವನ್ನು ಹಾಕ್ತಾರೆ. ಹಾಕಿದ ನಂತರ ಇಸ್ರಾಯೇಲರೆಲ್ಲರೂ ಕೂಡ ದೇವದರ್ಶನ ಗುಡಾರದ ಸುತ್ತಲೂ ಅವರು ಡೇರೆಗಳನ್ನು ಹಾಕ್ಕೊಂಡು ಉಳ್ಕೊತಾರೆ. ಈಗ ಅಲ್ಲಿಂದ ಆ ದೇವರ ಮಂಜುಷ ಏನದು ಮೇಘಸ್ತಂಭ ಆ ಜಾಗದಿಂದ ಕದಲುವಾಗ ಅವರೆಲ್ಲರೂ ಕೂಡ ಅವರವರ ಡೇರೆಗಳನ್ನು ಬಿಚ್ಚಿಕೊಂಡು ಹೊರಡಬೇಕು. ಆಗ ಲೇವಿಯರು ಈ ದೇವದರ್ಶನ ಗುಡಾರವನ್ನು ಬಿಚ್ಚಿ ಎಲ್ಲ ಸಾಮಾನುಗಳನ್ನು ಭದ್ರಪಡಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕು. ಅಲ್ಲೂಯ. ಅದನ್ನು ನಾವು ನೋಡಿ ತಿಳ್ಕೊಳ್ಳೋದೇನೆಂದರೆ, ದೇವದರ್ಶನ ಗುಡಾರ ಮತ್ತು ಇಸ್ರಾಯೇಲರು
ಎಲ್ಲಿ ಉಳ್ಕೋಬೇಕು, ಎಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದೆಲ್ಲ ದೇವರ ಚಿತ್ತವಾಗಿದೆ. ಅಲ್ಲೆಲ್ಲೂಯ. ಎಲ್ಲಿ ಮೇಘಸ್ತಂಭ ನಿಂತ್ಕೊಳ್ತಿತ್ತೋ ಅಲ್ಲಿ ಅವರು ಡೇರೆಗಳನ್ನು ಉಳ್ಕೋಬೇಕಾಗಿತ್ತು. ಯಾವಾಗ ತಗಲುತ್ತೋ ಅವಾಗ ಅವ್ರು ಹೋಗ್ಬೇಕಾಗಿತ್ತು. ನಾವು ಹೋಗೋದು, ನಾವು ಇಳ್ಕೊಳ್ಳೋದು, ಪ್ರತಿಯೊಂದು ದೇವರ ಚಿತ್ತವಾಗಿದೆ. ಅಲ್ಲೆಲ್ಲೂಯ. ದೇವರ ಚಿತ್ತದಂತೆ ನಾವು ಮಾಡುವರಾಗಿ ಇರುವರಾಗಿರಬೇಕು ಅಂತ. ಹಾಗಾಗಿ ಈ ದೇವದರ್ಶನ ಗುಡಾರದ ಕೆಲಸಗಳು ಕೇವಲ ಲೇವಿಯ ಕುಲದವರು ಮಾಡಬೇಕು ಅಂತ ಅವರನ್ನು ದೇವರು ಪ್ರತ್ಯೇಕವಾಗಿಟ್ರು. ಅಷ್ಟೇ ಅಲ್ಲ, ದೇವರ ವಾಕ್ಯವನ್ನು ಓದುವಾಗ ಈ ಲೇವಿಯ ಕುಲದವರಿಗೆ ಅವರಿಗೆ ಆ ದೇಶದಲ್ಲಿ ಯಾವ ಜಾಗನೂ ಕೊಟ್ಟಿಲ್ವಂತೆ. ಇಸ್ರಾಯೇಲ್ ದೇಶದಲ್ಲಿ ಅವರಿಗೆ ಆದಂತಹ ಅವ್ರು ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಜಾಗ ಇಲ್ಲ. ಈಗ ಬೆನ್ಯಾಮೀನ್ ಅವ್ರಿಗಿದೆ, ರೂಬೇನ್ ಅವ್ರಿಗಿದೆ, ಗಾದ್ ಅಂತ ಹೇಳಿ ಅವ್ರಿಗಿದೆ, ಸಿಮಿಯೋನ್ ಕುಲಕ್ಕಿದೆ, ಯೂದಾ ಕುಲಕ್ಕಿದೆ, ಯೋಸೆಫನ ಇಬ್ಬರು ಮಕ್ಕಳಿಗೆ ಅದರಲ್ಲಿ ಜಾಯಿ ಸಿಕ್ತು. ಈ ರೀತಿ 11 ಕುಲದವ್ರಿಗೂ ಕೂಡ ಕಾನಾನ್ ದೇಶವನ್ನು ಹಂಚಿಕೊಟ್ರು, ಆದರೆ ಲೇವಿಯ ಕುಲಕ್ಕೆ ಜಾಗ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ, ನಾನೇ ಅವರ ಸೊತ್ತು ಎಂಬುದಾಗಿ. ಅಲ್ಲೂಯ. ನಾನೇ ಅವರ ಸೊತ್ತಾಗಿದ್ದೇನೆ ಎಂಬುದಾಗಿ. ಅಷ್ಟೇನಾ ಅಂದರೆ ಇಲ್ಲ, ಅದು 11 ಕುಲದವರು ಕೂಡ ದೇವ್ರಿಗೇನವ್ರ ಕಾಣಿಕೆಗಳು, ದಶಾಂಬಗಳು ದೇವರ ಸನ್ನಿಧಿಯಲ್ಲಿ ತಂದುಕೊಡ್ತಾರೆ, ಅವ್ರು ಬೆಳೆದಿರೋ ಬೆಳೆಗಳನ್ನೆಲ್ಲ ಏನು ದೇವರ ಸನ್ನಿಧಿ ತಂದುಕೊಡ್ತಾರೆ, ಅದರಿಂದಲೇ ಅವರು ಜೀವಿಸಬೇಕು. ಅವ್ರಿಗೆ ಅಂತ ಹೇಳ್ಬಿಟ್ಟು ಯಾವ ಹೊಲ ಗದ್ದೆಗಳು ಕೂಡ ಇರಲಿಲ್ಲ, ಕೊಟ್ಟಿರಲಿಲ್ಲ. ಸೊ ದೇವರಿಗೆ ಅಂತ ಏನು ಐಸಾ ಜನರೆಲ್ಲರೂ ಕೂಡ ತಂದುಕೊಡ್ತಿದ್ರು, ಅದರಲ್ಲೇ ಇವರು ಜೀವನ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಈಗ ಅನೇಕ ಸೇವಕರುಗಳು ಕೂಡ ದೇವರ ವಾಕ್ಯದಲ್ಲೇ ಹೇಳ್ತಾರೆ, ಪೌಲನು ಕೂಡ ಹೇಳ್ತಾರೆ, ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬಾರದು ಎಂಬುದಾಗಿ. ಏನು ಕಣ ತುಳಿಯುವಂಥ ಎತ್ತಿನ ಬಾಯನ್ನು ಕಟ್ಟಬಾರದು ಅಂತ ಹೇಳಿದ್ರೆ, ದೇವರ ಸೇವೆ ಮಾಡ್ತಿರುವಂತಹ ಸೇವಕರಿಗೆ ಏನು ಕೊಡಬೇಕು ದೇವರ ಸನ್ನಿಧಿಯಲ್ಲಿ, ಅದನ್ನು ನಾವು ಕೊಡಬೇಕು. ಯಾಕಂದರೆ ಸೇವಕರನ್ನೋರು, ಸೇವೆಯಲ್ಲಿರುವವರು ಅವರು ಸೇವೆಯನ್ನು ಬಿಟ್ಟು ಬೇರೆ ಯಾವ ಒಂದು ಕೆಲಸ ಮಾಡದೇ ಇರೋದರಿಂದ, ದೇವರ ಸೇವೆ ಜವಾಬ್ದಾರಿಗಳು ಅವರು ಮಾಡ್ಕೊಂಡು ಹೋಗ್ತಾ ಇರೋದರಿಂದ, ಸೊ ಅದು ಲೇವಿಯ ಕುಲಕ್ಕೆ ಸಭೆಯ ಸೇವೆ ಮಾಡುವವರನ್ನು ಹೋಲಿಸ್ಕೋಬೋದು ಎಂಬುದಾಗಿ ನಾವು ನೋಡ್ತೇನೆ. ಸೊ ಈ ಒಂದು ಲೇವಿಯ ಕುಲದಿಂದ ಮುಖ್ಯವಾಗಿ ಪ್ರಾರಂಭದಲ್ಲಿ ಮೋಶೆ ಆರೋನರು ಆರಿಸಲ್ಪಟ್ಟು ಅವರಲ್ಲೇ ಯಾಜಕರಾಗಿ ಆರೋನ ಮತ್ತು ಅವನ ಕುಟುಂಬದವರು ಸಂಪೂರ್ಣವಾಗಿ ಜವಾಬ್ದಾರಿಗಳನ್ನು ಹೊತ್ಕೊಂಡ್ರು ಎಂಬುದಾಗಿ ನಾನು ಮೊದಲ ಯಾಜಕ ದೇವದರ್ಶನ ಗುಡಾರ ಕಟ್ಟಿದ ಮೇಲೆ ಮೊದಲ ಯಾಜಕನಾಗಿ ಆರಿಸ್ಕೊಂಡಿದ್ದೆ ದೇವರು ಆರೋನನ್ನು ಆರಿಸ್ಕೊಂಡು. ಅಲ್ಲೂಯ, ಅಲ್ಲೂಯ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಮೂರು ವಿಷಯಗಳನ್ನು ನಾವು ನೋಡೋಣ. ಒಂದನೇದೇನೆಂದರೆ, ಜನಾಧಿಕಾರಿಗಳು ಬಚ್ಚಿಡಲ್ಪಟ್ಟ ಸೇವಕರೆಂಬುದಾಗಿ. ಏನು ಆ ಜನಾಧಿಕಾರಿಗಳು ಅಂತ ಹೇಳಿದ್ರೆ, ಯಾಜಕರು, ಯಾಜಕೋದ್ಯೋಗ ಮಾಡುವವರು ಅಂದರೆ ಏನು, ದೇವರ ಸೇವೆ ಮಾಡುವವರು. ದೇವರ ಸೇವೆ ಮಾಡುವವರು ಅವರು ಬಚ್ಚಿಡಲ್ಪಟ್ಟಂತಹ ಸೇವಕರುಗಳಾಗಿರ್ತಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಬೈಬಲಲ್ಲಿ 7 ಜನ ಉಳಿದವರಿದ್ದಾರೆ. ಆ 7 ಜನ ಉಳಿದವರು ಕೂಡ ಅವರು ಬಚ್ಚಿಡಲ್ಪಟ್ಟಂತಹ ಸೇವಕರುಗಳಾಗಿದ್ದರು, ಅವರು ಕೆಲಸ ಮಾಡೋರಾಗಿದ್ದರು. ಈಗ ಯೋಸೆಫನ್ನು ನೋಡಿದ್ರೆ ಉದಾಹರಣೆ, 7 ಜನರಲ್ಲಿ ಮೊದಲ ಉಳಿದವರಾಗಿರುವಂತಹ ಯೋಸೆಫ ಅವರೊಬ್ಬ ಜನನಾಯಕನಾಗಿದ್ದ. ಅವನು ಪೋಟಿಫಾರ್ ಮನೆಯಲ್ಲಿ ಕೆಲಸ ಮಾಡುವವನಾಗಿದ್ದ, ಅವನು ಸೆರೆ ಮನೆಗೆ ಹೋದಾಗ ಅಲ್ಲೂ ಕೂಡ ಕೆಲಸ ಮಾಡುವವನಾಗಿದ್ದ, ಆ ಫಾರೋನ ಮನೆಗೆ ಹೋದಾಗ ಅಲ್ಲಿ ಕೂಡ ಸರ್ವಾಧಿಕಾರಿಯಾಗಿ ಜನರಿಗೋಸ್ಕರ ಕೆಲಸ ಮಾಡೋ. ಯಾರು ಜನನಾಯಕ ಅಂದರೆ ಜನರಿಗೋಸ್ಕರ ಕೆಲಸ ಮಾಡೋ. ಸೊ ಯೋಸೆಫ ಜನರಿಗೋಸ್ಕರ ಕೆಲಸ ಮಾಡೋನಾಗ್ತಿದ್ದ, ಮೋಶೆ ಜನರಿಗೋಸ್ಕರ ಕೆಲಸ ಮಾಡೋನಾಗಿದ್ದ, ಸಾಮುವೆಲ ಜನರಿಗೋಸ್ಕರ ಕೆಲಸ ಮಾಡೋನಾಗಿದ್ದ, ದಾವಿದ ಜನರಿಗೋಸ್ಕರ ಕೆಲಸ ಮಾಡೋ ರಾಜನಾಗಿ ಕೆಲಸ ಮಾಡ್ದ, ಎಲಿಷಾ ಜನರಿಗೋಸ್ಕರ, ಏಷಯ ಜನರಿಗೋಸ್ಕರ, ಪೌಲ ಜನರಿಗೋಸ್ಕರ. ಸೊ ಇವರೆಲ್ಲರೂ ಕೂಡ ಜನರಿಗೋಸ್ಕರ, ದೇಶಕ್ಕೋಸ್ಕರ ಕೆಲಸ ಮಾಡುವವರಾಗಿದ್ದರೂ ಕೂಡ ಅವರು ದೇವರ ಮಕ್ಕಳಾಗಿದ್ದರು, ದೇವರ ಸೇವಕರಾಗಿದ್ದರು. ಅಲ್ಲೂಯ. ಸೊ ಯಾರು ಯಾವ ಉದ್ಯೋಗ ಮಾಡೋಕ್ಕೆ ಹೋದರೂ ಕೂಡ ತಪ್ಪೇನಿಲ್ಲ, ಯಾರು ಯಾವ ಉದ್ಯೋಗವನ್ನು ಯಾವ ಕೆಲಸವನ್ನಾದರೂ ಮಾಡ್ಬೋದು, ಆದರೆ
ಮಾಡೋದಕ್ಕೆ ಮುಂಚೆ ಮೊದಲು ಅವರು ದೇವರ ಸತ್ಯನ ಸರಿಯಾಗಿ ತಿಳ್ಕೋಬೇಕು. ಅಲ್ಲೂಯ, ಯೇಸುವೇ ನಿಜವಾದ ದೇವರು, ಯೇಸುವನ್ನು ಬಿಟ್ಟರೆ ಬೇರೆ ದೇವರು ಯಾರು ಇಲ್ಲ. ನಾನು ದೇವರ ಮಗ, ನಾನು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ದೇವರು ನನ್ನನ್ನು ಯಾಕೆ ಒಂದು ಕಡೆ ಕೆಲಸಕ್ಕೆ ಕಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದೇವರು ವಾಕ್ಯ ಸಾರೋದಕ್ಕಾಗಿ ಅಂತ ತಿಳ್ಕೋಬೇಕು. ಆಮೇಲೆ ಯೇಸುವೇ ದೇವರನ್ನೋ ಸತ್ಯವನ್ನ ನಾವು ಹೋಗೋ ಕಡೆ ಸಾರಬೇಕು ಅಂತಾನೆ ದೇವರು ನಮ್ಮನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ಎಲ್ಲಾದರೂ ಮಾಡ್ಬೋದು, ಆದರೆ ನಾವು ದೇವರ ಮಕ್ಕಳು, ನಮಗೆ ಭೇಟಿಯಾಗೋ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ನಾವು ಸುವಾರ್ತೆ ಸಾರಬೇಕು ಅಂತಾನೆ ದೇವರು ನಮಗೆ ಆ ಒಂದು ಆಶೀರ್ವಾದದ ಭೇಟಿಯನ್ನು ಕೊಡ್ತಾರೆ. ಹಾಗಾಗಿ ಈಗ ನಾವು ನೋಡ್ತೀವಿ ಈ ಏಳು ಜನ ಉಳಿದವರು ಕೂಡ ಅವರು ಹೋದ ಎಲ್ಲ ಕಡೆ ಸುವಾರ್ತೆ ಸಾರು, ಆಮೇಲೆ ಹೋದ ಎಲ್ಲ ಕಡೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು. ಅದಕ್ಕೇನೆ ದೇವರಿಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಆಶೀರ್ವಾದ ಮಾಡ್ತಾ ಬಲಪಡಿಸ್ದ ಅವರನ್ನ ಉನ್ನತ ಸ್ಥಾನಕ್ಕೆ ನಡೆಸ್ತಾರೆ ಎಂಬುದಾಗಿ ನಾನು ನೋಡ್ತೇನೆ. ಈಗ ಪೋಟಿಫಾರ ಮನೆಯಲ್ಲಿ ಗುಲಾಮನಾಗಿ ಯೋಸೆಫ ಹೋದ, ಒಂದು ವೇಳೆ ಅಲ್ಲಿ ಅವನು ದೇವರಿಗಾಗಿ ಸಾಕ್ಷಿಯಾಗಿ ಇರಲಿಲ್ಲ ಅಂದ್ರೆ ಅವನು ಸೆರೆ ಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಸೆರೆ ಮನೆಯಲ್ಲಿ ಅವನು ಸಾಕ್ಷಿಯಾಗಿ ಇರಲಿಲ್ಲ ಅಂದ್ರೆ ಅವನು ಅರಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಅರ್ಥ ಆಗ್ತದೆ ಹೇಳ್ತೀನಿ, ಪೋಟಿಫಾರ ಮನೆಯೇ ಸಾಕು, ಚೆನ್ನಾಗಿದೆ, ಇಲ್ಲಿ ಎಲ್ಲ ಮನೆಯ ಎಲ್ಲ ಪಾರುಪಾತ್ಯವನ್ನು ನೋಡ್ಕೊಳ್ಳೋದಕ್ಕೆ ಪೋಟಿಫಾರ ಅಧಿಕಾರ ಕೊಟ್ಟವನೇ, ನನಗೆ ಇನ್ನೇನು ಬೇಕು ಅಂತ ಹೇಳಿದ್ರೆ ಅದೆಲ್ಲ ದೇವರ ಚಿತ್ತ. ಅಲ್ಲಿ ಕೆಲವು ವಿಷಯಗಳನ್ನ ಯೋಸೆಫರಿಗೆ ದೇವರು ಕಳಿಸ್ಕೊಡ್ಬೇಕಾಗಿತ್ತು. ನೀನು ನಾನು ಕರೆಯಲ್ಪಟ್ಟಿರೋದು ಪೋಟಿಫಾರ ಮನೆಯಲ್ಲಿರೋದಕ್ಕಲ್ಲ, ನೀನು ನಾನು ಕರೆಯಲ್ಪಟ್ಟಿರೋದು ಸೆರೆ ಮನೆಯಲ್ಲಿರೋದಕ್ಕಲ್ಲ, ನೀನು ನಾನು ಕರೆಯಲ್ಪಟ್ಟಿರೋದು ಅರಮನೆಯಲ್ಲಿರೋದಕ್ಕೆ. ಆಮೇಲೆ ಅಂದ್ರೆ ಅರಮನೆ ಅಂದ್ರೆ ಉನ್ನತವಾದ ಸ್ಥಾನದಲ್ಲಿದ್ದು ಯೇಸುವೇ ದೇವರು ಅಂತ ಹೇಳೋದಕ್ಕೆ. ಆಮೇಲೆ ದಾವಿದನನ್ನ ಕರೆದಿದ್ದು ಕುರಿ ಮೇಯಿಸೋದಕ್ಕಲ್ಲ, ಕುರಿ ಮೇಯಿಸೋ ಜಾಗದಿಂದ ದೇವರು ದಾವಿದನನ್ನ ಕರೆದಿದ್ದು ಸೌಲನ ಮನೆಯಲ್ಲಿ ಅವನು ಅವನ ಮೇಲೆ ದೇವ ಬಂದಾಗೆಲ್ಲ ಆರಾಧನೆ ಮಾಡಿಕೊಂಡು ಸಂಗೀತ ಬಾರಿಸ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ. ಪ್ರತಿಯೊಬ್ಬರಿಗೂ ದೇವರ ಚಿತ್ತ ಇರೋದು ಆ ಶಿಖರದ ಸ್ಥಾನದಲ್ಲಿ ನಿಲ್ಲಬೇಕು ಅಂತ. ದಾವಿದನು ರಾಜನಾಗಿರಬೇಕು ಅನ್ನೋದು ದೇವರ ಚಿತ್ತ. ಆಮೇಲೆ ಸೊ ನಾವು ಯಾವಾಗ ನಾವು ಹೋಗೋ ಕಡೆ ಯೇಸುಗಾಗಿ ಸಾಕ್ಷಿಯಾಗಿರ್ತೀವಿ ಆಗ ನಾವು ಇನ್ನೊಂದು ಹಂತಕ್ಕೆ ಮುಂದೆ ಹೋಗ್ತೀವಿ. ಆಮೇಲೆ ದೇವರು ನಮಗೆ ಒಂದು ಕಡೆ ಕಳಿಸ್ಕೊಡ್ತಾರಂದ್ರೆ ಅಲ್ಲಿ ನಾವು ದೇವರಿಗಾಗಿ ಸಾಕ್ಷಿಯಾಗಿದ್ರೆ ನೆಕ್ಸ್ಟ್ ಅದಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ದೇವರು ನಡೆಸ್ತಾರೆ. ಈಗ ಏನಂತ ಹೇಳಿದ್ರೆ ಒಂದು ಗೇ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಏನು ಏನಂತೀವಿ ಅದನ್ನ, ಒಂದು ಹಾವುದು ಏಣಿದು ಆಟ ಇದೆಯಲ್ಲ, ಹಾವು ಏಣಿ ಆಟ ಆಡಿದಿರಲ್ಲ, ನೋಡಿದಿರಲ್ಲ. ಸೊ ಅದೇನಾದ್ರೆ ಲೂಡೋ ಥರ ಅದನ್ನು ಆಡ್ತಾರೆ, ಏಣಿ ಸಿಕ್ಕರೆ ಏನೋ ಸರ್ರಂತ ಮೇಲೆ ಹೋಗ್ಬಿಡ್ತಾರೆ. ಅದೇ ಏನಾದರೂ ಅಪ್ಪಿ ತಪ್ಪಿ ಹಾವು ಸಿಕ್ತು ಅಂದರೆ ಅದನ್ನು ಬಾಲ ತನಕ ಕೆಳಗಡೆ ಬಂದ್ಬಿಡ್ತಾರೆ. ಎಷ್ಟು ಬೇಗ ಅವ್ರ ಮೇಲೆ ಹೋಗ್ತಾರೋ ಕೆಲವು ಸಲ ಅಷ್ಟೇ ಬೇಗ ಕೆಳಗಡೆ ಬಂದ್ಬಿಡ್ತಾರೆ. ಇನ್ನೇನು ವಿನ್ ಆಗೋಕ್ಕೆ ಇನ್ನೊಂದು ನಾಲ್ಕೈದು ಸ್ಟೆಪ್ ಇದೆ ಅಂತ ಹೇಳಿ ಅಷ್ಟೇ ಇರುತ್ತೆ, ಅಲ್ಲೊಂದು ದೊಡ್ಡ ಹಾವಿದೆ ಅದು ನುಂಗ್ಬಿಟ್ರೆ ತೀರಾ ಕೆಳಗೆ ಬಂದ್ಬಿಡ್ಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ದೇವರು ಅಂದರೆ ದೇವರಲ್ಲಿ ನಾವಿರುವಾಗ ಹಂತವಾಗಿ ಜಯ ಸಾಧಿಸೋದನ್ನ ಮುಂದೆನೆ ಹೋಗ್ತೀವಿ, ಆದರೆ ಯಾವಾಗ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀವೋ, ದೇವರು ಕರೆದಿರುವಂಥ ಕರೆಯುವಿಕೆಯನ್ನು ಮರಿತೀವೋ ಆಗ ಖಂಡಿತವನ್ನು ನಾವು ಬೀಳಬೇಕಾಗುತ್ತೆ, ಖಂಡಿತವೂ ನಾವು ಬೀಳಬೇಕಾಗುತ್ತೆ. ಅದು ಅದಕ್ಕೆ ಹಿಂದಿನವ್ರು ಮುಂದೆ ಆಗ್ತಾರೆ, ಮುಂದಿನವ್ರು ಹಿಂದೆ ಆಗ್ತಾರೆ ಅಂತ ದೇವರು ಹೇಳುತ್ತೆ. ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಹಿಂದೆ ಬೀಳ್ತೀವಿ ಅಂದರೆ ದೇವರ ವಾಕ್ಯವನ್ನು ದೇವರ ಒಡಂಬಡಿಕೆಯನ್ನು ಸರಿಯಾಗಿ ನಾವು ಹಿಡ್ಕೊಳ್ಳದೆ ಇದ್ದಾಗ. ಆಮೇಲೆ ನಮ್ಮನ್ನು ದೇವರು ಕರೆದಿರೋದು ಲೋಕಕ್ಕೆ ಬೆಳಕಾಗಿ, ಆಮೇಲೆ ಒಂದು ಗ್ರಾಮಕ್ಕೆ ಮಾತ್ರ ಅಲ್ಲ. ಓಕೆ, ನನಗಿದು ಸಾಕು, ಇಡಿಯಾಳದಲ್ಲಿ ನಾನು ಬೆಳಕಾಗಿದ್ರೆ ಸಾಕು, ವೆಂಕಟಾಚಲಪುರದಲ್ಲಿ ನಾನು ಬೆಳಕಾಗಿದ್ರೆ ಸಾಕು, ಇಲ್ಲ ದೇವರ ವಾಕ್ಯವನ್ನು ಕೇಳ್ತಿರೋರು ನೀವೆಲ್ಲೆಲ್ಲಿದ್ದೀರೋ ಅಲ್ಲಿ ಮಾತ್ರ ನಾವು ಬೆಳಕಾಗಿದ್ರೆ ಸಾಕು ಅನ್ನೋದಕ್ಕಲ್ಲ ದೇವರು ನಿನ್ನ ಕರೆದಿರೋದು. ದೇವರು ಹೇಳುವಂಥದ್ದು ನೀನು ಲೋಕಕ್ಕೆ ಬೆಳಕಾಗಿದೀಯ, ಅಮೇ ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಅಂತ ಹೇಳ್ತಾ ಇರೋದು. ದೇವರ ವಾಕ್ಯಗಳನ್ನು ನಾವು ಬಲವಾಗಿ ಹಿಡ್ಕೋಬೇಕಾಗಿದೆ. ಲೇವಿಯರನ್ನು ಕರೆದಿದ್ದು ದೇವರು ಜನರಿಗೆ ಆಶೀರ್ವಾದವಾಗಿ ನಿಲ್ಲೋ ಥರ, ಜನರನ್ನು ದೇವರ ಕಡೆ ನಡೆಸೋರಾಗಿ ಅವರು ಆರಿಸಲ್ಪಟ್ಟರು ಎಂಬುದಾಗಿ ನಾವು ಒಬ್ಬದ್ದೇ ಎಂಬುದಾಗಿ ಸತ್ಯವೇದದಲ್ಲಿದೆ. ಒಂದು ವರ್ಷಗಳಲ್ಲಿ 18ನೇ ಅಧ್ಯಾಯದಲ್ಲಿ ಆ ಒಂದು ಒಬ್ಬದ್ಯ ಎಂಬುದಾಗಿ
ಅರಸನ ಜೊತೆ ಕೆಲಸ ಮಾಡೋನು, ಅರಸನ ಕೈ ಕೆಳಗೆ ಕೆಲಸ ಮಾಡುವನವನು. ಆದರೆ ಅವನೊಬ್ಬ ಅಧಿಕಾರಿ ಆಗಿದ್ದ, ಜನಾಧಿಕಾರಿ ಆಗಿದ್ದ. ಆದರೂ ಅವನೇನು ಮಾಡ್ತಾನೆ, ಅವನು ಮಾಡೋ ಕೆಲಸವನ್ನು ಮಾಡಿಕೊಂಡು ರಾಜನಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಮಾಡಿಕೊಂಡು ದೇವರ ಭಕ್ತನಾಗಿರ್ತಾನೆ. ದೇವರ ವಿಷಯದಲ್ಲಿ ಯಾವತ್ತೂ ಕೂಡ ಅವನು ದೇವರ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಹಾಗಾಗಿ ದೇವರು ಅವನನ್ನು ಆಶೀರ್ವಾದ ಮಾಡ್ತಾನೆ, ಅವನ ಪ್ರಾಣವನ್ನು ಸಂರಕ್ಷಣೆ ಮಾಡ್ತಾನೆ. ಆ ರಾಜ ಅಹಾಬ ಶತ್ರುಗಳನ್ನು ಅಥವಾ ದೇವರ ಪ್ರವಾದಿಗಳನ್ನು ದೇವರ ಮಕ್ಕಳನ್ನು ಹುಡುಕಿ ಹುಡುಕಿ ಸಾಯಿಸ್ತಾ ಇರ್ತಾನೆ. ದೇವರನ್ನು ನಂಬಿ 100 ಜನ ಪ್ರವಾದಿಗಳನ್ನು ಅನ್ನಪಾನಗಳನ್ನು ಕೊಟ್ಟು, ಆ ಒಂದು ಬರಗಾಲದಲ್ಲಿ ಅನ್ನಪಾನಗಳನ್ನು ಕೊಟ್ಟು ಪೋಷಣೆ ಮಾಡ್ತಿರುವಂಥ ವ್ಯಕ್ತಿ ಆ ಆಹಾಬರ ಜೊತೆಯಲ್ಲೇ ಇದ್ರು ಕೂಡ ದೇವರು ಅವನನ್ನು ನಡೆಸ್ತಾ ಇರ್ತಾನೆ. ಆಮೇಲೆ ದೇವರನ್ನ ಮತ್ತೆ ಸ್ತೋತ್ರವಾಗಿ ನಾವು ಎಲ್ಲಿದ್ದರೂ ಕೂಡ ದೇವರಿಗಾಗಿ ನಾನು ಇಲ್ಲಿರೋದು, ದೇವರ ಸೇವೆಗಾಗಿ ನಾನು ಇಲ್ಲಿರೋದು ಅಂತ ಹೇಳಿದಾಗ ಅವರನ್ನ ದೇವರು ಸಾಕ್ಷಿಯಾಗಿ ನಡೆಸ್ತಾರೆ. ಆಮೇಲೆ ಎಸ್ತೇಳ ಬಗ್ಗೆ ನಾನು ಎಸ್ತೇಳು ಅವಳು ಕೂಡ ಜನನಾಯಕಿಯಾಗಿದ್ದರು. ಯಹೂದರೆಲ್ಲರ ಪರವಾಗಿ ದೇವರು ಎಸ್ತೇಳನ್ನು ಅರಮನೆಗೆ ಕಳಿಸಿರ್ತಾರೆ. ಮಹಾರಾಣಿಯಾಗಿ ಅರಮನೆಯಲ್ಲಿ ಇರ್ತಾಳೆ. ಯಾವಾಗ ಯಹೂದರಿಗೆ ಕಷ್ಟ ಬಂತು, ಅವನು ಮೊರ್ದೆಕಾಯಿ ಹೋಗ್ಬಿಟ್ಟು ಹೇಳ್ತಿದ್ದಾನೆ, ಎಸ್ತೇರಳೇ ಯಹೂದರಿಗೆ ಕಷ್ಟ ಬಂದಿದೆ, ಇಷ್ಟಿನ ನಿನ್ನ ಗುರುತನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದೆ, ಈಗ ಸಮಯ ಬಂದಿದೆ, ಬಂದು ನೀನು ನಿನ್ನ ಜನರ ಪರವಾಗಿ ನಿಲ್ಲು ಅಂತ ಹೇಳುವಾಗ, ಮೊದಲ ಸಲ ಹೇಳುವಾಗ ಕೇಳದಿರುವಾಗ ಎರಡನೇ ಸಲ ಬಂದು ಮತ್ತೆ ಅವನು ಹೇಳ್ತಾನೆ, ನೀನೇನಾದರೂ ಈ ಸಮಯದಲ್ಲಿ ದೇವರ ಮಕ್ಕಳ ಪರವಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ಹೇಗೂ ದೇವರು ಬೇರೆಯವರ ಮೂಲಕ ಆತನ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆ, ಆದರೆ ನೀನು ನಿನ್ನ ಕುಟುಂಬ ನಾಶವಾಗಿ ಹೋಗ್ತೀರ ಅನ್ನೋದು. ದೇವರು ನಮ್ಮನ್ನು ನಿಮ್ಮನ್ನು ಕರೆದಿರೋದು ದೇವರಿಗೋಸ್ಕರ ಸಾಕ್ಷಿಯಾಗಿರೋದಕ್ಕೆ, ಆಮೇಲೆ ದೇವರ ಸುವಾರ್ತೆ ಸಾರೋದಕ್ಕೆ, ದೇವರಿಗಾಗಿ ಸಾಕ್ಷಿಯಾಗಿರೋದು ಅಂತ ಹೇಳಿದ್ರೇನು, ಇನ್ನೊಬ್ಬರಿಗೆ ಯೇಸುವೇ ದೇವರು ಅಂತ ಹೇಳೋದಕ್ಕಾಗಿನೇ ನಾವು ಬದುಕ್ತಾ ಇರೋದು. ನಾವು ಬದುಕಬೇಕಾಗಿರೋದೇ ಈ ಸತ್ಯವನ್ನು ಅನೇಕರಿಗೆ ಸಾರೋದಕ್ಕೋಸ್ಕರ, ಇದಕ್ಕಾಗಿ ಅಲ್ಲದೆ ಬೇರೆ ಯಾವ ಉದ್ದೇಶಕ್ಕೂ ನಾವು ಬದುಕಿದ್ರು ಕೂಡ ಪ್ರಯೋಜನ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು ಯೇಸು ಕ್ರಿಸ್ತನನ್ನ, ಯೇಸು ಕ್ರಿಸ್ತನನ್ನ ನಾವು ಬಲವಾಗಿ ಹಿಡ್ಕೋಬೇಕು. ನಿನ್ನೆ ಎಚ್ ಡಿ ಕೋಟೆಯಲ್ಲಿ ಒಂದು ಪ್ರಾರ್ಥನೆಗಾತ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಬ್ರಿಗೆ ಒಂದು ಮನೆ ಇದೆ, ಯಾವಾಗ ಅದು ಕ್ರಿಶ್ಚಿಯನ್ ಮನೆ, ರೋಮನ್ ಕ್ಯಾಥಲಿಕ್ ಮನೆ. ಒಂದು 4-5 ಗಂಟೆಯಲ್ಲಿ ಚೆನ್ನಾಗಿದ್ದವರು, ಸಂಜೆ ತನಕ ಚೆನ್ನಾಗಿದ್ದಾರಂತೆ. ನಿನ್ನೆ 5 ಗಂಟೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ, ಲೋ ಶುಗರ್ ಆಗಿಬಿಟ್ಟು. ಅವಾಗ ಚೆನ್ನಾಗೇ ಇದ್ರು, ನಾವು ನೋಡಿದ್ವಿ, ನರ್ಸ್ ಆಗಿದ್ರು ಅವರು. ಕ್ಷಣ ಮಾತ್ರದಲ್ಲೇ ಚೆನ್ನಾಗೆ ಮಾತಾಡ್ತಾ ಇದ್ದವರೇ ಹಾರ್ಟ್ ಅಟ್ಯಾಕ್ ಆಗಿ ಕ್ಷಣಗಳಲ್ಲಿ ಸತ್ತೋಗಿರೋದು. ಎದುರು ನೋಡದೆ ಇರೋ ಸಮಯ ನಮಗೆ ಗೊತ್ತಿಲ್ಲದೆ ಆ ಸಾವು ಅನ್ನೋದು ಯಾವಾಗ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಬದುಕೋದಾದರೆ ಅದು ಕ್ರಿಸ್ತನಿಗಾಗಿನೇ ಬದುಕಬೇಕು, ಸಾವಾದರೂ ಕೂಡ ಅದು ನಮಗೆ ಲಾಭವಾಗಿರುತ್ತೆ. ಒಂದು ವೇಳೆ ನಾವು ಕ್ರಿಸ್ತನಿಗೋಸ್ಕರ ಬದುಕಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಾವು ನಮಗೆ ನಷ್ಟವಾಗಿರುತ್ತೆ. ಅರ್ಥ ಆಗ್ತಿದೆ, ಈ ಲೋಕದಲ್ಲೂ ನಾವು ಸಾಯ್ತೀವಿ ಯೇಸು ಇಲ್ಲದೆ, ಮತ್ತೆ ಸತ್ತ ಮೇಲೆ ಕೂಡ ಮತ್ತೆ ಸಾಯಬೇಕಾಗುತ್ತೆ ನರಕದಲ್ಲಿ, ಅದು ನಿತ್ಯ ಮರಣ ಎಂಬುದಾಗಿ ಕರೀತು. ಹಾಗಾಗಿ ಯಾಜಕರಾಗಿ ಲೇವಿಯರಾಗಿ ದೇವರು ನಿಮ್ಮನ್ನು ನಮ್ಮನ್ನು ಆರಿಸಿಕೊಂಡಿರೋದು ದೇವರ ಸೇವೆ ಮಾಡೋದಕ್ಕಾಗಿ. ಆಮೇಲೆ ಬೇರೆಯವರೆಲ್ಲ ಏನೇನು ಮಾಡ್ತಿದ್ದಾರೋ ಮಾಡ್ಕೊಳ್ಳಿ ಪರವಾಗಿಲ್ಲ, 11 ಕುಲದವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು, ಆದರೆ ದೇವರ ಮಕ್ಕಳಾಗಿ ನಿನ್ನ ನನ್ನ ಕೆಲಸ ಲೇವಿಯರ ಕೆಲಸವಾಗಿದೆ, ದೇವರ ರಾಜ್ಯವನ್ನು ಕಟ್ಟುವ ಕೆಲಸವಾಗಿದೆ, ದೇವರ ಸುವಾರ್ತೆಯ ಸಾರುವಂತಹ ಕೆಲಸವಾಗಿದೆ. ಇಲ್ಲಿ ನಾವೇನು ನೋಡ್ತೀವಿ, 53ನೇ ವಚನವನ್ನು ನೋಡುವಾಗ ಅರಣ್ಯಕಾಂಡದಲ್ಲೇ 1:53 ಹೀಗೆ ಹೇಳುತ್ತೆ, ಲೇವಿಯರು ಮಾತ್ರ ತಮ್ಮ ಡೇರೆಗಳನ್ನು ದೇವ ದರ್ಶನದ ಗುಡಾರದ ಸುತ್ತಲೂ ಹಾಕಿಕೊಳ್ಳಬೇಕು, ಹೀಗಾದರೆ ಯಹೋವನ ಕೋಪವು ಇಸ್ರಾಯೇಲರ ಮೇಲೆ ಉಂಟಾಗುವುದಕ್ಕೆ ಆಸ್ಪದವಿರುವುದಿಲ್ಲ, ಲೇವಿಯರು ದೇವ ದರ್ಶನದ ಗುಡಾರವನ್ನು ಕಾಯುವರಾಗಿರ್ಬೇಕೆಂಬುದ. ಅಲ್ಲೆಲ್ಲೂಯ ಅಂದ್ರೆ ಏನಿದ್ರ ಅರ್ಥ, ಜನರ ಮೇಲೆ ದೇವರ ಕೋಪ ಬಾರದೇ ಇರೋರಾಗಿ, ಜನರ ಮೇಲೆ ದೇವರ ಶಿಕ್ಷೆ ಬರದೇ ಇರುವಾರ ಆಗಿ ನೋಡ್ಕೋಬೇಕಾಗಿರುವಂತ ಜವಾಬ್ದಾರಿ ಲೇವಿಯರ್ದಾಗಿ. ಯಾವಾಗ ಲೇವಿಯರು ದೇವದರ್ಶನ ಗುಡಾರದಲ್ಲಿ ಕೂತ್ಕೊಂತಾರೆ,
ಯಾವಾಗ ದೇವದರ್ಶನ ಉಡಾಣದಲ್ಲಿ ಪ್ರಾರ್ಥಿಸ್ತಾರೆ, ಯಾವಾಗ ನಾವು ನೀವು ಸುವಾರ್ತೆನ ಸಾರ್ತೀವೋ, ಖಂಡಿತವಾಗಲೂ ಕೂಡ ನಮ್ಮ ಜನರು ದೇವರ ಕೋಪದಿಂದ ತಪ್ಪಿಸ್ಕೊಳ್ತಾರೆ. ಏನಾ ದೇವರ ಕೋಪ? ಪಾಪ ಮಾಡಿದವರು ನರಕಕ್ಕೆ ಹೋಗ್ಬೇಕು ಅಂತ. ಇವತ್ತು ಸುವಾರ್ತೆ ನಾವು ಸಾರಲಿಲ್ಲ ಅಂದರೆ ಹೇಗೆ ಅವರು ರಕ್ಷಣೆ ಹೊಂದೋದಕ್ಕಾಗುತ್ತೆ? ನೀವು ನಾವು ದೇವರ ವಾಕ್ಯವನ್ನು ಪದೇ ಪದೇ ಕೇಳಿದ್ದಕ್ಕಾಗಿರ ತಾನೆ ಇವತ್ತು ಯೇಸುವನ್ನ ನಂಬಿದ್ದು, ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದ್ದು. ನಾವು ಕೂಡ ಸುವಾರ್ತೆನ ಸಾರಲಿಲ್ಲ ಅಂದರೆ ಹೇಗೆ ಜನರು ರಕ್ಷಣೆ ಹೊಂದುತ್ತಾರೆ? ನಾವು ಸಂಪಾದನೆ ಮಾಡೋದು, ಈ ಲೋಕದಲ್ಲಿ ನಾವು ಕೂಡಿಸಿಟ್ಕೊಳ್ಳೋದು ಖಂಡಿತ ಯಾವುದು ನಮ್ಮ ಜೊತೆ ಬರೋದಿಲ್ಲ. ಇವತ್ತು ಅದು ನಂದು ಅಂದ್ಕೊಳ್ತೀವಿ, ನಾವು ಸತ್ತ ಮೇಲೆ ಇನ್ನೊಬ್ರು ಅದು ನಂದು ಅಂತಾರೆ, ಅವ್ರು ಸತ್ತ ಮೇಲೆ ಅದನ್ನು ಇನ್ನೊಬ್ರು ನಂದು ಅಂತಾರೆ. ಎಲ್ಲದಕ್ಕೊಂದು ಅಂತ್ಯ ಇದೆ, ಎಲ್ಲದಕ್ಕೊಂದು ಅಂತ್ಯ ಇದೆ. ನಾವು ಬದುಕಬೇಕಾಗಿರೋದು, ನಾವು ದುಡಿಬೇಕಾಗಿರೋದು, ನಾವು ಜೀವಿಸ್ಬೇಕಾಗಿರೋದು ದೇವರ ನಾಮ ಮಹಿಮೆಗೋಸ್ಕರ ಮಾತ್ರ. ಆಮೇ ಆಮೇ. ಸೊ ಹಾಗಾಗಿ ಈ ಒಂದು ದಾನಿಯಲ್ಲ, ಶಾದ್ರಮೇಶಕ್ ಅಭಿನ್ಯಗ, ಕೊರ್ನೆಲಿಯನು, ಇವರೆಲ್ಲರೂ ಕೂಡ ಜನಾಧಿಕಾರಿಗಳು ಆಗಿದ್ರು, ಆದರೆ ಅವರು ಸುವಾರ್ತೆ ಸಾರವರಾಗಿದ್ದರು. ಕೊರ್ನೆಲಿಯನು ಅನ್ಯ ದೇಶಸ್ಥನಾಗಿದ್ದ, ಅನ್ಯ ಜನಾಂಗದವನಾಗಿದ್ದ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಅವನ ಬಗ್ಗೆ, ಅಪಸ್ಮೃತಿಗಳ 10ನೇ ಅಧ್ಯಾಯದಲ್ಲಿ ಅವನೊಬ್ಬ ಶತಾಧಿಪತಿಯಾಗಿದ್ದ, ಆದರೆ ದೇವರಂದರೆ ಭಯ ಇತ್ತು ಅವನಿಗೆ, ಯೇಸು ಅಂದರೆ ವಿಶ್ವಾಸವಿತ್ತು. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವದೂತನು ಬಂದು ಅವನ ಹತ್ರ ಮಾತನಾಡ್ತಾನೆ. ಕೊನೆಯಲ್ಲೇ ಯೊಪ್ಪ ಅಂತ ಹೇಳಿ ಪಕ್ಕದ ಗ್ರಾಮದಲ್ಲಿ ನನ್ನ ಸೇವಕನಾದ ಪೇತ್ರನಿದ್ದಾನೆ, ಅವನನ್ನು ಬರೆಹೇಳೋದಿಲ್ಲ, ಬರೆಹೇಳ್ಬಿಟ್ಟು ಅವನ ಮೂಲಕ ನೀನು ಸತ್ಯ ಸುವಾರ್ತೆನ ಕೇಳು ಅಂತ ಹೇಳಿ ಹೇಳ್ತಾನೆ. ಆಗ ಅವನು ತನ್ನ ಸೈನಿಕರನ್ನು ಕಳಿಸಿ ಬರೆಹೇಳ್ತಾನೆ. ಪೇತ್ರನು ಆ ಮನೆಗೆ ಬರುವಾಗ ಆ ಕೊನೆಯಲ್ಲಿ ಏನು ಮಾಡಿರ್ತಾನೆ ಗೊತ್ತ? ಅವನ ಮನೆಯಲ್ಲಿ ಎಲ್ಲರನ್ನ ಕರೆಸಿ ಕೂಡಿಸಿರ್ತಾನೆ, ಅವ್ರ ಸಂಬಂಧಿಕರನ್ನು, ಸ್ನೇಹಿತರನ್ನು. ಯಾಕಂದರೆ ನಾನು ಮಾತ್ರ ರಕ್ಷಣೆ ಹೊಂದದೇ ಸಾಲಲ್ಲ, ನಾನು ಮಾತ್ರ ದೇವರ ಸತ್ಯವನ್ನು ಕೇಳಿದ್ರೆ ಸಾಲಲ್ಲ, ಇದೊಂದು ಒಳ್ಳೆ ಅವಕಾಶ. ದೇವರ ಸೇವಕರು ಮನೆಗೆ ಬರ್ತಾ ಇದ್ದಾರೆ, ಸತ್ಯವನ್ನು ಅವರು ಸಾರ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನನಗೆ ಗೊತ್ತಿರೋರು ಎಲ್ಲರೂ ಬರಬೇಕು, ಸುವಾರ್ತೆನ ಕೇಳಬೇಕು, ರಕ್ಷಣೆ ಹೊಂದಬೇಕು ಅನ್ನೋ ಆಸೆ ಅಕ್ಕೊಂಡಿತ್ತು. ಅವನೊಬ್ಬ ಜನಾಧಿಕಾರಿ, ಅವನೊಬ್ಬ ಕೆಲಸ ಮಾಡ್ತಾ ಇದ್ದ, ಒಬ್ಬ ಒಂದು ಸರ್ಕಾರಕ್ಕೆ ಅವನು ಕೆಲಸ ಮಾಡ್ತಾ ಇರೋವನಾಗಿದ್ದ. ಸುವಾರ್ತೆ ಅಂತ ಬಂದಾಗ ಎಲ್ಲರೂ ಕೂಡ ಎಲ್ಲರನ್ನ ಕರೆಸಿದ್ದ. ಮೊದಲನೇ ಅನ್ಯ ಜನರ ಗುಂಪನ್ನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದು. ಅವ್ರು ಯಾವಾಗ ಯೇಸುವನ್ನು ಅಂಗೀಕರಿಸ್ಕೊಂಡು ದೇವರ ಆತ್ಮ ಕೂಡ ಅನ್ಯ ಜನರ ಮೇಲೆ ಬಂದಿದ್ದು ಅದೇ ಮೊದಲನೇ ಸರಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ನೀನು ನಾನು ನಾವೆಲ್ಲರೂ ಲೇವಿಯ ಕುಲದವರಾಗಿ ಜನಾಧಿಕಾರಿಗಳಾಗಿದ್ದರೂ ಕೂಡ ಸೇವೆಗಾಗಿನೇ, ಯೇಸುವೇ ದೇವರಂತ ಹೇಳೋದಕ್ಕಾಗಿನೇ ನಾವು ಬದುಕಬೇಕು. ಎರಡನೇದಾಗಿ ನಾವು ನೋಡುವಾಗ ಜನಾಧಿಕಾರಿಗಳು ಕ್ಷೇತ್ರದ ಸೇವಕರಾಗಿದ್ದಾರೆ ಅಂತ ಹೇಳಿ. ಅಂದರೆ ದೇವರ ಮಕ್ಕಳಾಗಿರುವಂಥ ನಾವು, ನಾವು ಹೋಗುವಂಥ ಕ್ಷೇತ್ರದಲ್ಲಿ ನಾವು ಸೇವಕರಾಗಿದ್ದೇವೆ ಅನ್ನೋದು ಮರೀಬಾರ್ದು. ನಾವೆಲ್ಲೇ ಹೋದರೂ ನಾವು ಕಾಲಿಡುವ ಜಾಗದಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು. ಆಮೇಲೆ ಎಲ್ಲ ಕಡೆ ಕತ್ತಲೆ ಇದೆ, ಕತ್ತಲೆ ಇರುವಾಗ ನಾವು ಹೋಗೋ ಜಾಗದಲ್ಲಿ ಏನು ಮಾಡ್ತೀವಿ? ತಕ್ಷಣ ಒಂದು ಟಾರ್ಚ್ ಹಾಕ್ತೀವಿ, ಅದು ಫೋನಲ್ಲಾಗಲಿ ಅಥವಾ ಒಂದು ಟಾರ್ಚ್ ಆಗಲಿ ಹಿಡ್ಕೊಂಡು ಹೋಗ್ತೀವಿ. ಕತ್ತಲೆಲ್ಲ ಸುಮ್ಮನೆ ನಾವು ಹೋಗಲ್ಲ, ಬೆಳಕಿರೋ ಜಾಗದಲ್ಲಿ ನಾವೇನು ಟಾರ್ಚ್ ಆಗಲ್ಲ ಹಾಕ್ತೀವ? ಬೆಳಕಿರೋ ಜಾಗದಲ್ಲಿ ಯಾಕೆ ಟಾರ್ಚ್ ಹಾಕೋಣ ನಾವು? ಆದರೆ ನಾವೆಲ್ಲಾದರೂ ಕತ್ತಲೆಯಲ್ಲಿ ಹೋಗ್ತೀವಿ ಅಂದರೆ ಅಲ್ಲಿ ಟಾರ್ಚ್ ಆಗ್ತೀವಿ. ನಾವು ದೇವರ ಮಕ್ಕಳು, ಬೆಳಕಿರೋ ಜಾಗದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಬೇಕು, ಬಲ ಹೊಂದಬೇಕು. ಇದು ಬೆಳಕಿರೋ ಜಾಗ, ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಬೇಕು. ಹೆಚ್ಚಿನ ಹೆಚ್ಚಿನ ವಾಕ್ಯಗಳನ್ನು ಕೇಳ್ತಾ ಕೇಳ್ತಾ ಹೆಚ್ಚು ರೀಚಾರ್ಜ್ ಆಗೋತಾರೆ. ಈಗ ಫೋನ್ಗೆ ಬ್ಯಾಟ್ರಿಗೆ ಹೆಂಗೆ ನಾವು ರೀಚಾರ್ಜ್ ಮಾಡ್ಕೊಳ್ತೀವಿ, ಚಾರ್ಜ್ ಮಾಡ್ಕೊಳ್ತೀವಿ, ಆ ಥರ ಬೆಳಕಿರೋ ಜಾಗದಲ್ಲಿ, ಕರೆಂಟ್ ಇರೋ ಜಾಗದಲ್ಲಿ ರೀಚಾರ್ಜ್ ಮಾಡ್ಕೊಳ್ತೀವಿ, ಚಾರ್ಜ್ ಮಾಡ್ಕೊಳ್ತೀವಿ. ಆದರೆ ಕತ್ತಲೆ ಸಮಯ ಬಂದಾಗ, ಕತ್ತಲೆ ಆದಾಗ, ಕತ್ತಲೆಯ ಸ್ಥಳಗಳಿಗೆ ಹೋದಾಗ ನಾವೇನು ಚಾರ್ಜ್ ಮಾಡಿರ್ತೀವಿ ಅದನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ನಾವು ಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ಕತ್ತಲೆಯಲ್ಲಿ ನಾವು ಎಡವಬೇಕಾಗುತ್ತೆ. ಇಲ್ಲ ನಾವು ದೇವರ ವಾಕ್ಯನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ, ದೇವರ ವಾಕ್ಯ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದರೆ ಕತ್ತಲೆಯ ಸಮಯದಲ್ಲಿ, ಅಂದರೆ ಏನು, ಕಷ್ಟದ ಸಮಯದಲ್ಲಿ, ವಿರೋಧಗಳ ಸಮಯದಲ್ಲಿ, ಹಿಂಸೆಗಳ ಸಮಯದಲ್ಲಿ ಎಡವಿ ಬೀಳಬೇಕಾಗುತ್ತೆ. ಸೊ ನಾವು ದೇವರ ವಾಕ್ಯವನ್ನು ಬಲವಾಗಿ ತಿಳ್ಕೊಳ್ಳೋಣ, ಹಿಡ್ಕೊಳ್ಳೋಣ. ಮತ್ತು ಸುವಾರ್ತೆ ಗೊತ್ತಿಲ್ಲದಿರೋ ಜಾಗಕ್ಕೆ, ಸುವಾರ್ತೆ ಗೊತ್ತಿಲ್ಲದಿರೋ ಜನರ ಬಳಿಗೆ ನಾವು ಹೋಗುವಾಗ ಈ ಯೇಸುವೆ ದೇವರ ತಮ್ಮ ಬಾಯಿ ಬಿಟ್ಟು ಹೇಳೋಣ. ಆಮೇಲೆ ಧೈರ್ಯವಾಗಿ ಹೇಳೋಣ, ಎಲ್ಲದಕ್ಕೊಂದು ಅಂತ್ಯದ ಸಮಯ ಬರ್ತಾ ಇದೆ. ಜನರು ಸತ್ಯ ಸುವಾರ್ತೆಯನ್ನು ಪ್ರೀತಿಸದೇ ಇರುವಂಥ ದಿನಗಳು ಬರುತ್ತೆ ಅಂತ ದೇವರ ವಾಕ್ಯದಲ್ಲಿ ಹೇಳುತ್ತೆ. ಸುವಾರ್ತೆ ಜನರ ಕಿವಿಗಳಿಗೆ ಹೋಗ್ತಾ ಇಲ್ಲ, ಹೃದಯಗಳಿಗೆ ಹೋಗ್ತಾ ಇಲ್ಲ,
ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಸೈತಾನ ತಡೆಗಳನ್ನು ಮಾಡ್ತಾ ಇದ್ದಾರೆ ಅನೇಕ ಜನರಿಗೆ. ಇವತ್ತು ತಿನ್ನೋದು ಕುಡಿಯೋದು ದೇವರ ರಾಜ್ಯದ ಥರ ಜನರೆಲ್ಲರೂ ಎಲ್ಲಿ ಹೋದ್ರೂ ಕೂಡ ಬರೀ ತಿನ್ನೋದು ಕುಡಿಯೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಎಲ್ಲಿ ಪಾರ್ಟಿಗಳು, ಎಲ್ಲಿ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು ಇದೆಯೋ ಅಂಥ ಜಾಗಕ್ಕೆ ಕರೆದಿಲ್ಲ ಆದರೂ ಕೂಡ ಹೋಗ್ತಾ ಇದ್ದಾರೆ. ಆದರೆ ಸತ್ಯದೇವರನ್ನು ತಿಳ್ಕೊಳ್ಳೋದಕ್ಕೋ ಸತ್ಯದೇವರನ್ನ ಆರಾಧನೆ ಮಾಡೋದಕ್ಕೋ ಆಸಕ್ತಿ ಇಲ್ಲ, ಅಂದರೆ ಬಲ ಇಲ್ಲ. ಯಾವುದೇ ಕೆಲಸ ಮಾಡೋದಕ್ಕೆ ಬಲ ಬೇಕು, ಯಾವುದೇ ಕೆಲಸ ಮಾಡೋದಕ್ಕೆ ಬಲ ಬೇಕು. ಅದೇ ರೀತಿ ದೇವರನ್ನು ಆರಾಧನೆ ಮಾಡೋದಕ್ಕೂ ಬಲ ಬೇಕು. ಅದನ್ನು ಆತ್ಮಿಕ ಬಲ ಅಂತ ಹೇಳ್ತೀವಿ. ಆತ್ಮಿಕ ಬಲ ಇಲ್ಲದೆ ಇರೋರು ಸಭೆಗೆ ಬರೋಕ್ಕಾಗೋದಿಲ್ಲ, ಆತ್ಮಿಕ ಬಲ ಇಲ್ಲದೇ ಇರೋರು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಆತ್ಮಿಕ ಬಲ ಇಲ್ಲದೇ ಇರೋರು ದೇವರ ವಾಕ್ಯವನ್ನು ಓದೋಕ್ಕಾಗೋದಿಲ್ಲ, ಆತ್ಮಿಕ ಬಲ ಇಲ್ಲದೇ ಇರೋರು ಬೇರೆಯವರಿಗೆ ಸುವಾರ್ತೆ ಸಾರೋದಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆ? ಸೊ ಆತ್ಮಿಕ ಬಲವನ್ನು ನಾವು ಹೊಂದ್ಕೋಬೇಕು, ದೇವರ ಆತ್ಮನ ಬಲವನ್ನು ನಾವು ಹೊಂದ್ಕೋಬೇಕು, ಆಗಲೇ ಎಲ್ಲವನ್ನು ಮಾಡೋದಕ್ಕೆ ನಾವು ಶಕ್ತರಾಗಿತ್ತು. ಮೂರನೇದಾಗಿ ನಾವು ನೋಡೋದಾದರೆ ಜನಾಧಿಕಾರಿಗಳು ರಹಸ್ಯ ಸೇವಕರುಗಳಾಗಿದ್ದಾರೆ ಎಂಬುದಾಗಿ. ದೇವರ ಮಕ್ಕಳು ರಹಸ್ಯ ಸೇವಕರುಗಳಾಗಿದ್ದಾರೆ ಅಂದರೆ ಏನು? ಅವರೆಲ್ಲೇ ಇದ್ದರೂ ಕೂಡ, ಅವ್ರು ಯಾವುದೇ ಜಾಗದಲ್ಲಿದ್ದರೂ ಕೂಡ ದೇವರು ಅವರ ಜೊತೆ ಇರ್ತಾರೆ. ಈಗ ಐಗುಪ್ತ ಕಾಲದಲ್ಲಿ ನಾವು ನೋಡ್ತೇವೆ ಮೋಶೆ ಯೋಶುವ ಕಾಲೇಬರು ದೇವರ ಸೇವಕರುಗಳಾಗಿದ್ದರು, ಆಮೇಲೆ ರಹಸ್ಯ ಸೇವಕರುಗಳಾಗಿದ್ದರು ಅವರು. ಮೋಶೆ ಅರಮನೆಯಲ್ಲೇ ಬೆಳೀತಾ ಇದ್ದಾನೆ, ಆದರೆ ಅವನು ದೇವರ ಮಗ ಅಂತ ಯಾರಿಗೂ ಗೊತ್ತಿಲ್ಲ, ದೇವರ ಕೃಪೆಯ ಮಗ ಅಂತ ಗೊತ್ತಿಲ್ಲ, ದೇವರವನ ಜೊತೆ ಇದ್ದು ದೇವರವನ್ನ ಬೆಳೆಸ್ತಿದ್ದಾನೆ ಅನ್ನೋದು ಅರಮನೆಯಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ರಹಸ್ಯವಾಗಿ ಬೆಳೀತಾ ಇದ್ದ ದೇವರ ಯೋಶುವ ಕಾಲೇಬರು ದೇವರಲ್ಲಿ ಬೆಳೀತಾ ಇರೋದು ಅನೇಕರಿಗೆ ಗೊತ್ತಿಲ್ಲ, ರಹಸ್ಯವಾಗಿ ಬೆಳೀತಾ ಇದ್ದರು. ಸಮಯ ಬಂದಾಗ ಅವ್ರು ಎದ್ದು ದೇವರಿಗೋಸ್ಕರ ಪ್ರಕಾಶಿಸ್ತಾರೆ. ಆಮೇಲೆ ಮೋಶೆ ಯೋಶುವ ಕಾಲೇಬ ದೇವರಿಗೋಸ್ಕರ ಬಲವಾಗಿ ನಿಂತರು. ನೀನು ನಾನು ಇರುವಂಥ ಜಾಗದಲ್ಲಿ, ಇರುವಂಥ ಕುಟುಂಬದಲ್ಲಿ, ಇರುವಂಥ ಮನೆಯಲ್ಲಿ, ಇರುವಂಥ ಸಭೆಯಲ್ಲಿ ದೇವರಲ್ಲಿ ಬಲ ಹೊಂದಿ ಬೆಳಿಬೇಕು. ಎಲ್ಲರಿಗೂ ಒಂದೊಂದು ಸಮಯ ಅಂತ ಬರುತ್ತೆ ಎದ್ದು ಪ್ರಕಾಶಿಸುವಂಥ ಸಮಯ. ಆಮೇಲೆ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಸುಮ್ಮನೆ ಅಲ್ಲ. ಈಗ ಯಾರಾದರೂ ಒಬ್ಬರು ಕರೀತಾರೆ ಒಂದು ಕೆಲಸಕ್ಕಂದರೆ ಕರೆದಿರೋರಿಗೆ ಗೊತ್ತು ಯಾವ ಕೆಲಸ ಅಂತ, ನಿನಗೂ ನನಗೆ ಗೊತ್ತಿಲ್ಲ, ಗೊತ್ತಿರುತ್ತೆ. ನಮ್ಗೆ ಯಾರಾದರೂ ಒಂದು ಕೆಲಸಕ್ಕೆ ಕರೀತಾರೆ ಅಂದರೆ ಅಲ್ಲಿ ಹೋಗೋ ತನಕ ಯಾವ ಕೆಲಸ ಅಂತ ನಮ್ಗೆ ಗೊತ್ತಿರಲ್ಲ, ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ಕೆಲಸ ಅಂತ. ಹಾಗೆಯೇ ಕರೀದಿರೋದು ದೇವರು ನಮ್ಮನ್ನು, ಆತನಿಗಾಗಿ ನಾವೇನು ಮಾಡಬೇಕು. ಒಬ್ಬೊಬ್ರದ್ದು ಒಂದೊಂದು ಕೆಲಸ, ನಂದೇ ಆದಂಥ ಕೆಲಸ ಈ ಸಭೆಯಲ್ಲಿ ನಂದೇ ಆದಂಥ ಕೆಲಸ ಇದೆ, ನೀವೇ ಮಾಡಬೇಕಾದಂಥ ಕೆಲವು ಕೆಲಸಗಳಿದೆ, ನಾವೆಲ್ಲರೂ ಸೇರಿ ಮಾಡಬೇಕಾದಂಥ ಕೆಲವು ಕೆಲಸಗಳಿದೆ. ಸೊ ಆ ದೇವರ ಸೇವೆಗಳನ್ನು ಸಭೆಯಾಗಿ ನಾವು ಮಾಡಲಿಕ್ಕೆ ಮುಂದೆ ಬರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಫಿಲಿಸ್ತೀನ ಕಾಲದಲ್ಲಿ ದಾವಿದ ಇದ್ದ, ಅರಾಮಿನ ಕಾಲದಲ್ಲಿ ಒಬದ್ಯನಿದ್ದ, ಬಾಬಿಲಿನ ಕಾಲದಲ್ಲಿ ನೇಮ್ಯ ಹೆಸರುಗಳು ದಾನಿಯಲ್ಲು ಮೂವರು ಸ್ನೇಹಿತರಿದ್ದರು, ರೋಮ ಕಾಲದಲ್ಲಿ ಕೊನೆಯಲ್ಲೇನಿದ್ದ, ಹೀಗೆ ಪ್ರತಿಯೊಂದು ಕಾಲದಲ್ಲಿ ಕೂಡ ದೇವರು ಕೆಲವು ರಹಸ್ಯ ಸೇವಕರನ್ನು ಇಟ್ಟಿದ್ದಾರೆ ಎಂಬುದಾಗಿ ನಾನು ನೋಡ್ತೀನಿ. ಅವ್ರ ಮೂಲಕ ಲೋಕ ಸುವಾರ್ತೆಗಳನ್ನು ನಡೀತೆ ಎಂಬುದಾಗಿ ನಾನು ನೋಡ್ತೀನಿ. ಆಮೇಲೆ ಸೊ ಮುಕ್ತಾಯದಲ್ಲಿ ಲೇವಿಯ ಕುಲವನ್ನು ದೇವರು ಆರಿಸ್ಕೊಳ್ಳೋದಕ್ಕೆ ಕಾರಣ ತನಗೋಸ್ಕರ ಸಾಕ್ಷಿಯಾಗಿರೋದು, ತನ್ನ ರಾಜ್ಯದ ಸೇವೆಯನ್ನು ಮಾಡೋದಕ್ಕೋಸ್ಕರ. ದೇವರ ಸೇವೆ ಮಾಡೋದಕ್ಕಾಗಿ ಮಾತ್ರ ಲೇವಿಯನ್ನು ಆರಿಸ್ಕೊಂಡಿದ್ದು, ಲೋಕದ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಹಾಗೆಯೇ ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿರೋದು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಕೊಡೋದಕ್ಕೆ. ಆಮೇಲೆ ಸೊ ನಿಜವಾದ ದೇವರ ಮಕ್ಕಳಾಗಿ, ದೇವರ ಕೃಪೆಯನ್ನು ಹೊಂದಿದವರಾಗಿ, ದೇವರ ಸೇವೆ ಮಾಡೋರಾಗಿ ನಾವಿರೋಣ. ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗುವಂಥ ದಿನ ಒಂದು ದಿನ ಇದೆ, ಆ ದಿನ ಹೋದಾಗ ನಾವು ತಲೆ ಎತ್ತಿ ನಿಲ್ಲುವಂಥವರಾಗಿರಬೇಕು. ದೇವರ ಮುಂದೆ ನಾಚಿಕೆ ಪಟ್ಕೊಂಡು ನಿಲ್ಲುವವರಲ್ಲ, ತಲೆ ಎತ್ತಿ ನಿಲ್ಲುವವರಾಗಿ. ನಾವು ಈ ಲೋಕದಲ್ಲಿ ದೇವರಿಗೋಸ್ಕರ ಏನು ಮಾಡ್ತೀವೋ ಅದಕ್ಕೆ ಮಾತ್ರನೇ ಪ್ರತಿಫಲ ಇದೆ. ಇಲ್ಲಿ ನಾವು ಜನರಿಗೋಸ್ಕರ ಏನು ಮಾಡ್ತೀವೋ ಅದಕ್ಕೇನು ದೇವ್ರ ಪ್ರತಿಫಲ ಕೊಡೋದು. ನಾವು ಜನರಿಗೆ ಇಲ್ಲಿ ಏನು ಕೊಡ್ತೀವೋ ಅದಕ್ಕೆಲ್ಲ ದೇವ್ರ ಪ್ರತಿಫಲ ಕೊಡ್ತಾನೆ ಅಂದರೆ ಅದು ಅಲ್ಲ, ಸುವಾರ್ತೆಗೋಸ್ಕರ ಮಾತ್ರ, ಸೇವೆಗೋಸ್ಕರ, ಸುವಾರ್ತೆಗೋಸ್ಕರ ನಾವೇನು ಮಾಡ್ತೀವೋ ಅದಕ್ಕೂ ಅದಕ್ಕೆ ಮಾತ್ರ ಪ್ರತಿಫಲ ಇದೆ. ನಾವೆಷ್ಟು ಜನರಿಗೆ ಸುವಾರ್ತೆ ಸಾರ್ತೀವಿ, ಎಷ್ಟು ಜನರಿಗೆ ದೇವರ ಬಲಪಡಿಸ್ತೀವಿ, ನಾವೆಷ್ಟು ಜನಕ್ಕೆ ಸಾಕ್ಷಿಗಳ, ನೀವು ಹೋಗಿ ನನಗೆ ಸಾಕ್ಷಿಗಳಾಗಿರಿ ಅಂತ ದೇವರು ಹೇಳಿದರು. ಸೊ ಹಾಗಾಗಿ ಬೇರೆ ಎಲ್ಲ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಮಕ್ಕಳಾಗಿ, ಕ್ರಿಸ್ತನನ್ನು ಸಾರುವ ಮಕ್ಕಳಾಗಿ ನಾವಿರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಪಾದಲ್ಲಿ ನಾವು ಬರ್ತಾ ಇದ್ದೇವೆ. ಲೇವಿಯ ಕುಲವನ್ನು ಎಣಿಸಬಾರದು ಎಂಬುದಾಗಿ ನೀವು ಹೇಳಿದ್ದೀರಿ.
ಈ ಲೋಕದ ಲೆಕ್ಕದಲ್ಲಿ ನಾವಿಲ್ಲ ಸ್ವಾಮಿ, ಆದರೆ ಪರಲೋಕದ ಲೆಕ್ಕದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಈ ಲೋಕದ ಜನರ ಎಣಿಕೆಯಲ್ಲಿ ನಾವಿಲ್ಲ ಅಂದರೂ ಪರವಾಗಿಲ್ಲ. ಈ ಲೋಕದ ಜನರು ನಮ್ಮನ್ನು ದೇವರೇ ಎಣಿಸಲಿಲ್ಲೋ ಆದರೂ ಪರವಾಗಿಲ್ಲ. ಯಾರ ಎಣಿಕೆಯಲ್ಲೂ ಇಲ್ಲದಿದ್ದರೂ ನಾವು ನಿಮ್ಮ ಎಣಿಕೆಯಲ್ಲಿ ಇರಬೇಕು. ಈ ಲೋಕದ ಜನರ ಎಣಿಕೆಯಲ್ಲಿ ಇದ್ದುಕೊಂಡು ನಾವು ನಿಮ್ಮ ಎಣಿಕೆಯಲ್ಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಏನೂ ಇಲ್ಲ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. 12 ಕುಲಗಳಲ್ಲಿ ಲೇವಿಯ ಕುಲವನ್ನು ನೀವು ಆರಿಸ್ಕೊಂಡಿದ್ದೀರ. ರಕ್ತದ ಒಡಂಬಡಿಕೆಯನ್ನು ಹಿಡ್ಕೊಳ್ಳುವಂಥ ಕುಲವನ್ನು ನೀವು ಆರಿಸ್ಕೊಂಡಿದ್ದೀರ. ಜನರಿಗೋಸ್ಕರ ರಕ್ತ ಅದು ಬಲಿಗಳನ್ನು ಕೊಡುವಂಥ ಯಾಜಕರಾಗಿ ಅವನ್ನು ನೇಮಿಸಿದ್ರೆ ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ದೇವರೇ ನಾವು ಕೂಡ ಅಪ್ಪ ಬಚ್ಚಿಡಲ್ಪಟ್ಟಂತಹ ಸೇವಕರುಗಳಾಗಿ, ರಹಸ್ಯ ಸೇವಕರುಗಳಾಗಿ ದೇವರೇ ಸ್ತೋತ್ರ ಸ್ವಾಮಿ ಅದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ದೇವರೇ ಅದು ಸ್ವಾಮಿ ನಿಮ್ಮ ಸೇವಕರುಗಳಾಗಿ ನಾವು ಸಾಕ್ಷಿಗಳಾಗಿರುವಂಥ ಸಾಕ್ಷಿ ಈ ವಾಕ್ಯವನ್ನು ಕೇಳ್ತಂಥ ಪ್ರತಿಯೊಬ್ಬನ ಮುಟ್ಟಿರಿಸು. ದೇವರೇ ಸ್ತೋತ್ರ ಕರ್ತನೆ. ಸಭೆಯಲ್ಲಿ ಕೇಳಿದಂಥವ್ರು, ಒಂದು ಯೂಟ್ಯೂಬ್ ಮೂಲಕ ಕೇಳ್ತಾ ಇರುವಂಥ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಆತ್ಮನಿಂದ ತುಂಬಿಸಿರಿ. ನಾವೇನು ಮಾಡಬೇಕೆಂಬುದಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರೇ ನಿಮಗೋಸ್ಕರ ಸಾಕ್ಷಿಯಾಗಿರಲು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.